ನಾನು ಹೇಳದ್ನಲ್ಲ, 4 ತಿಂಗಳ ಹಿಂದೆ ಅರೆಸ್ಟ್ ಆಗಬೇಕಾಗಿತ್ತು ಈತ ಅಂತ. ಸ್ಟೇಷನಿಗೆ ಬರಲಿಲ್ಲ, ಎ ಸಿ ಪಿ ಫೋನ್ ಮಾಡಿ ಬೆಂಡೆತ್ತಾರೆ. ಹೆಂಗೆ ಬೆಂಡೆತ್ತಾರೆ ಗೊತ್ತಾ? ನೀವೇ ಕೇಳಿ. ಸರ್, ಮಂಜುನಾಥ್ ಅಂತ ಮಾತಾಡ್ತೀನಿ ಸರ್. ಯಾರೋ ನಿಮ್ ಇನ್ಸ್ಪೆಕ್ಟರ್ ಮಲ್ಲೇಶ್ ಅನ್ನೋರು ಯಾರೋ ಫೋನ್ ಮಾಡಿದ್ರು, ಏನೋ ಎಂಕ್ವೈರಿ ಇದೆ, ಬನ್ನಿ ನಿಮ್ ಮೇಲೆ ಅಂತೇಳಿ. ತಾವೇನ್ ಮಾಡ್ತಿದ್ದೀರಿ ಕೆಲಸ ಸರ್? ನಂದೇನ್ ಇಲ್ಲ ಸರ್, ಸೋಷಿಯಲ್ ವರ್ಕ್ ನಂದು. ಹೌದಾ? ನನ್ನೇ ಬಂದು ನೋಡಿದೀರಿ? ಮಲ್ಲೇಶ್ ಹತ್ರ ಹೋಗೋದ್ ಬೇಡ, ನನ್ನ ಹತ್ರ ಬರ್ತೀರಾ? ಅಲ್ಲ, ಏನ್ ಸಮಾಚಾರ ಅಂತ ಹೇಳಿದ್ರೆ ಸಮಾಚಾರ ನೋಡಿ. ಆಯ್ತು ಅವ್ರೆ, ಸಮಾಚಾರ ಏನಿಲ್ಲ, ಏನು ಏನೋ ಒಂದು ಇನ್ಫಾರ್ಮೇಶನ್ ಬೇಕು ನನಗೆ. ಸಾಹೇಬ್ರೆ, ನಾ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ನಮ್ ಮಿಸ್ಸಸ್ ಹೈಕೋರ್ಟ್ ಅಡ್ವೊಕೇಟ್ ಇದಾರೆ. ಆಯ್ತಪ್ಪ, ಪೊಲೀಸ್ ನೋಟಿಸ್ ಕಳಿಸ್ಬೇಕಲ್ವಾ ಇಂತ ಇನ್ಕ್ವೈರಿ? ನಿಮಗೆ ಏನ್ ಕಂಪ್ಲೇಂಟ್ ಇಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅದಕ್ಕೆ. ಆಮೇಲೆ ಒಂದು ಲೇಡಿ ಫೋನ್ ಮಾಡ್ತಾರಂತೆ ಅವರು, ವಿದ್ಯಾ ಅನ್ನೋರು ಫೋನ್ ಮಾಡ್ತಾರಂತೆ ಅವರು. ಹೌದು, ಅವ್ರಿಗೂ ಅಷ್ಟೇ, ಅವರಿಂದ ಇನ್ಫಾರ್ಮೇಶನ್ ಬೇಕು ಅದಕ್ಕೆ. ಅಲ್ಲ, ಏನ್ ಸಮಾಚಾರ ಹೇಳಿ, ನಾನು ಹೇಳ್ತೀನಿ ನಿಮ್ಗೆ. ಈ ಕಡೆ ಬಾರಪ್ಪ ಅಂದ್ರೆ, ಯಾಕಂದ್ರೆ ನಿಮ್ಮ ಮಂಜುನಾಥ್ ಇದ್ನಲ್ಲ, ನನ್ನ ಹಳೆ ಸ್ನೇಹಿತ ಅವನು, ಕಬ್ಬನ್ ಪಾರ್ಕ್ ಎಸ್ ಸಿ ಪಿ ಆಗಿದ್ನಲ್ಲ ಮಂಜುನಾಥ್. ಈಗ ಬಂದಿರೋದು ಇರ್ಲಿ, ತೊಂದ್ರೆ ಇಲ್ಲ, ನಿಮ್ಮಿಂದ ಇನ್ಫಾರ್ಮೇಶನ್ ಬೇಕು ಅದಕ್ಕೆ ಬನ್ನಿ. ಹೆಸರು ಅವ್ರವ್ರ ಹೆಸರು ಡ್ರಾಪ್ ಮಾಡೋದ್ ಬೇಡ ಇಲ್ಲಿ. ಸರ್, ನಾನು ನಿಮ್ಗೆ ಹೇಳ್ತಾ ಇರೋದು ಸರ್, ನಮ್ಗೆ ಈ ತರ ಪರಿಚಯ ಇದಾರೆ ಸರ್, ಏನ್ ಸಮಾಚಾರ ಅಂತ ಕೇಳಿದೆ ನಾನು ನಿಮ್ಗೆ. ಸಾಬ್ರೆ ಸಾಬ್ರೆ, ಸ್ವಲ್ಪ ಬರ್ತೀರಾ ನನ್ನ ಹತ್ರ? ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ನಿಮ್ಮಿಂದ, ಅದಕ್ಕೋಸ್ಕರ ನಿಮ್ಮಿಂದ ಮತ್ತೆ ಇನ್ಫಾರ್ಮೇಶನ್ ಅಂತ ಹೇಳಿ. ನೀವೇನ್ ಫೋನಲ್ಲೇ ಹೇಳ್ತೀನಿ ಹೇಳಿ, ಇನ್ಫಾರ್ಮೇಶನ್ ಫೋನಲ್ಲೇ ಹೇಳ್ತೀನಿ. ನೀವೇನ್ ಕೆಲಸ ಮಾಡ್ತೀರಿ ಹೇಳಿ? ನಾನು ಏನಿಲ್ಲ ಸರ್, ಸೋಷಿಯಲ್ ವರ್ಕ್ ಮಾಡ್ತೀನಿ ಸರ್. ಏನ್ ಸೋಷಿಯಲ್ ವರ್ಕ್ ಮಾಡ್ತೀರಾ? ಸೋಷಿಯಲ್ ವರ್ಕ್ ಅಂದ್ರೆ ಯಾರು ಸಂಬಂಧಪಟ್ಟವರಿಗೆ ಒಂದು ಟ್ರಾನ್ಸ್ಫರ್ಸ್, ಇನ್ನೊಂದು ಮತ್ತೊಂದು ಮತ್ತೊಂದು ಏನಾದ್ರು ಇದ್ರೆ ಹೆಲ್ಪ್ ಮಾಡ್ಕೊಡ್ತೀನಿ. ಸೋಷಿಯಲ್ ವರ್ಕ್ ಅದು? ಇನ್ನೇನ್ ಬರ್ತಾರೆ ಅದು? ಇನ್ನು ಏನು 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 ಏನಂತ ಹೇಳ್ತಾರೆ ಹೇಳಿ ಸರ್ ಅದನ್ನ. ನಾವೇ ಕಾಕೆ ಫೋನಲ್ಲಿ ಬೇಡ ಅನ್ನೋದಿಲ್ಲ, ಬನ್ನಿ ಅಂತ ಹೇಳ್ತಿರೋದು. ಅರ್ಥ ಆಯ್ತಾನ ಹೇಳೋದು? ಅರ್ಥ ಆಗ್ತಿದ್ಯಾ ಇಲ್ಲ? ಅರ್ಥ ಮಾಡ್ಸಬೇಕ ನಾನು ಸಾರ್? ಇಚ್ಚಬೇಡಿ ಸಾರ್, ಮುಚ್ಚಬೇಡಿ. ಎಸ್